ಮುಂದೆ ಹೇಳ್ರಿ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯ ಏನ್ ಹೇಳಿದ್ರು ಅದನ್ನು ಪೂರ ಹೇಳ್ರಿ ಅಂತಾರೆ ಸರ್. ನಮ್ಗೆ ಅದೇ ಕೇಳಬೇಕು, ವೇಸ್ಟ್ ಆಗತ್ತೆ ಸಮಯ, ನಮಗದು ಬೇಕು. ಯಾಕೆಂದ್ರೆ ಪರೀಕ್ಷಿತ ರಾಜ ಅವ್ರು ಹೇಳ್ತಾರೆ ಎಂಥ ಹುಡುಗ ಅವನು, ಅವನು ಮಗುವಾಗಿದ್ದಾಗ ಆಟಕ್ಕೆ ಏನು ಕೊಡ್ರಿ ಅಂತ ಕೇಳಿದ್ರೆ ಕೃಷ್ಣನ ವಿಗ್ರಹ ಕೊಡ್ರಿ ಅಂತ ಕೇಳ್ತಾ ಇದ್ದ. ನಮ್ಮ ಮನೆತನದ ಹಿರಿಯ ಶ್ರೀಕೃಷ್ಣ ಅಜ್ಜ, ಅವನ ಅಜ್ಜಿಯನ್ನ ಕೃಷ್ಣನ ಬಿಂಬ ವಿಗ್ರಹ ಕೊಡ್ರಿ, ಕೃಷ್ಣನ ವಿಗ್ರಹ ಜೊತೆಗೆ ಆಡ್ತೇನೆ ಅಂತ ಕೃಷ್ಣನ ಆಟ ಆಡೋನು ಅಂತ ಬಾಲ್ಯದಲ್ಲಿ. ಶುಕಾಚಾರ್ಯರಂತೂ ಎಲ್ಲವೂ ಬಿಟ್ಟು ಭಗವಂತನ ಬೆನ್ನ ಹಿಂದೆ ಹೋದವರು. ಇವರಿಬ್ರು ಸೇರಿದಾಗ ನಡೆದಿರ್ತಕ್ಕಂತಹ ಸಂಭಾಷಣೆಯನ್ನ ನಿರಂತರ ಕೇಳಬೇಕು ನಾವು, ನಮ್ಮ ಜೀವನ ವ್ಯರ್ಥವಾಗಬಾರದು, ಅದನ್ನು ಹೇಳ್ರಿ ಅಂತ ಶೌನಕರು ಹೇಳ್ತಾರೆ. ಆಗ ಶೌನಕರಿಗೆ ಉಗ್ರಶ್ರವಸ್ ಹೇಳ್ತಾನೆ, ನೀವು ಹೇಳಿದ ನಿಜ. ಇದೇ ಪ್ರಶ್ನೆಯನ್ನ ಶುಕಾಚಾರ್ಯನ ಪರೀಕ್ಷಿತ್ತು ಹೇಳಿದ, ಶುಕಾಚಾರ್ಯ ಇಷ್ಟು ಹೇಳಿ ನಿಲ್ಲಿಸಿದ್ರು, ಒಂದು ಪಾಸ್ ಕೊಟ್ರು. ಆವಾಗ ಇನ್ನೂ ಈ ವಿಷಯದಲ್ಲಿ ಹೇಳ್ರಿ, ಭಗವಂತ ಯಾವ ಅವನು ಗುಣಾತೀತ ಅಂತ ಹೇಳಿದ್ರು, ಅವನ ಗುಣ ಸಂನಿರೋಧಂ ಅಂತ ಹೇಳಿದ್ರು. ವಿಜ್ಞಾನತತ್ವ ಗುಣ ಸಂನಿರೋಧಂ ಅಂತ, ಎಲ್ಲ ಗುಣಗಳಿಂದ ಅತೀತನಾದ ಭಗವಂತ ಯಾಕೆ ಸತ್ವ ರಜಸ್ ತಮಸ್ಸುಗಳನ್ನ ಅವನನ್ನು ಅದನ್ನ ಬಳಸಿಕೊಂಡು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡ್ತಾನೆ, ಯಾಕೆ ಸೃಷ್ಟಿ ಮಾಡಿದ, ಯಾಕೆ ಸಂಹಾರ ಮಾಡ್ತಾನೆ, ಯಾಕೆ ಈ ವಿಶ್ವ ಇದೆ, ಯಾಕೆ ನಾವೆಲ್ಲ ಇಲ್ಲಿ ಹುಟ್ಟಿದ್ದೇವೆ, ಅವನಿಗೆ ಏನು ಉಪಯೋಗ ನಮ್ಮನ್ನು ಹುಟ್ಟಿಸಿ, ಅಥವಾ ಯಾಕೆ ಸೃಷ್ಟಿ ಮಾಡ್ತಾನೆ, ಈ ವಿಷಯ ನನಗೆ ಇನ್ನೂ ಆಳವಾಗಿ ತಿಳಿಯಬೇಕು ಅಂತ ಅವನು ಕೇಳಿದ್ರಪ್ಪ. ಪರೀಕ್ಷಿತ ರಾಜನು ಕೇಳಿದ, ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಟ್ಟರು. ಅದನ್ನ ಸ್ಥಿತಿ ಯಾವ ಸ್ಥಿತಿಯಲ್ಲಿ ಕೇಳಿದ ಪರೀಕ್ಷಿತ ರಾಜ, ಆತ್ಮಜಾಯಾತ್ಮಜಾಗಾರ ಪಶುದ್ರವಿಣ ಬಂಧುಷು ರಾಜ್ಯೇ ಅವಿಕಲೆ ನಿತ್ಯಂ ನಿರೂಢಾಂ ಮಮತಾಂ ಜಹೌ. ಆತ್ಮ ಆತ್ಮ ಜಾಯ ಆತ್ಮಜ ಅಗಾರ ಪಶು ದ್ರವಿಣ ಬಂಧುಷು, ತನ್ನ ದೇಹದ ಮೇಲೆ ಆತ್ಮ ಅಂದ್ರೆ ತನ್ನದೇ ಸ್ವಂತ ಶರೀರ, ಜಾಯ ಹೆಂಡತಿ, ಆತ್ಮಜ ಮಕ್ಕಳು, ಅಗಾರ ಮನೆ, ಪಶು ಹಸುಗಳು, ದ್ರವಿಣ ಸಂಪತ್ತು ಬಂಧುಗಳು, ಇಷ್ಟೇ ತಾನೆ ಪರಿವಾರ ಅಂದ್ರೆ ಪ್ರಪಂಚ ಅಂದ್ರೆ ನಾವು, ಇದನ್ನ ಹೆಂಡತಿ ಮಕ್ಕಳು, ಆತ್ಮ ಜಾಯ ಆತ್ಮಜ ಮನೆ, ಆಮೇಲೆ ಪರಿವಾರ, ಪಶು ದ್ರವಿಣ ಬಂಧು, ಚರ ಸ್ವತ್ತು ಸ್ಥಿರ ಸ್ವತ್ತು, ದ್ರವಿಣ ಸ್ಥಿರ ಸ್ವತ್ತು, ಪಶು ಇತ್ಯಾದಿಗಳು ಚರ ಸ್ವತ್ತು, ಮತ್ತೆ ಬಂಧುಗಳು, ಫ್ರೆಂಡ್ಸು, ಆತ್ಮೀಯರು, ರಿಲೇಟಿವ್ಸು, ಎಟ್ಸೆಟ್ರಾ ಎಟ್ಸೆಟ್ರಾ, ಇದೆಲ್ಲ ಸಮಷ್ಟಿಯಾಗಿ ಅವನಲ್ಲಿ ಅವಿಕಲೇ ರಾಜ್ಯ ಭದ್ರವಾದ ಇಡೀ ದೇಶದ ಸಾಮ್ರಾಜ್ಯ ಅನಿಸ್ತಕ್ಕಂತಹ ರಾಜ್ಯಾಧಿಕಾರ ಇದೆಲ್ಲ ಇತ್ತು ಅವನಿಗೆ. ಇದಿಷ್ಟು ಇತ್ತು ಪರೀಕ್ಷಿತ ರಾಜನಿಗೆ. ಎಷ್ಟು ಮೋಹದಿಂದ ಇದರ ಜೊತೆ ಮಮತೆಯಿಂದ ಅಟ್ಯಾಚ್ಮೆಂಟ್ ಜೊತೆಗೆ ಬದುಕಿದ್ರು ಗೊತ್ತಿತ್ತು. ಆದರೆ ನಿತ್ಯಂ ನಿರೂಢಾಂ, ಯಾವಾಗಲೂ ಅದು ಸೆಳೆಯುವಂತಹ ವಸ್ತು, ಸದಾ ಅದರಲ್ಲೇ ಮನಸ್ಸು ನಿಂತು ಬಿಡುವಂತಹದ್ದು, ಅಂಥ ಮಮತೆಯನ್ನ ನಿತ್ಯ ಯಾವುದರಲ್ಲಿ ಅಂಟಿಕೊಂಡಿರುತ್ತೋ ಮನಸ್ಸು ಅದರಿಂದ ದೂರ ಹೋಗುತ್ತೇ ಕೇಳುವುದಿಲ್ಲವೋ ಅಂಥ ಮಮತೆಯನ್ನ ತ್ಯಾಗ ಮಾಡಿಬಿಟ್ಟ ಪರೀಕ್ಷಿತ ರಾಜ. ಇಲ್ಲಿ ಒಂದು ಸಂಶಯ ಬರುತ್ತೆ ನಮ್ಮ, ಶುಕಾಚಾರ್ಯರ ಉಪದೇಶ ಕೇಳಿದ ಮೇಲೆ ನಿತ್ಯಂ ನಿರೂಢಾಂ ಮಮತಾಂ ಜಹೋ ಅಂತಿದೆ, ಅದರಲ್ಲೇ ಅಂಟಿಕೊಂಡಿದ್ದಂತಹ ಮನಸ್ಸಿನಿಂದ ಮಮತೆಯನ್ನು ತೊಡೆದು ಹಾಕಿದ. ಹಾಗಾಗಿ ಇಷ್ಟೊತ್ತು ಅವನಿಗೆ ಅಯ್ಯೋ ನಾನು ಸಾಯ್ಬೇಕಲ್ಲ, ನನ್ನ ರಾಜ್ಯ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅರಮನೆ ಅಂತ ಇತ್ತೇನೋ ಅಂತ ಕಾಣುತ್ತೆ ಈ ಶ್ಲೋಕ ನೋಡುವಾಗ. ಆದರೆ ಹಿಂದೆ ಶುಕಾಚಾರ್ಯ ಬರುವ ಮುಂಚೆ ಮುನಿ ಉವ್ರತಃ ಮುಕ್ತ ಸಮಸ್ತ ಸಂಗಹ ಅಂತ ಹೇಳಿಬಿಟ್ಟಿದ್ದಾರೆ ಒಂದನೇ ಸ್ಕಂಧದ ಕೊನೆಯಲ್ಲಿ. ಅವನು ಎಲ್ಲ ಅಟ್ಯಾಚ್ಮೆಂಟ್ ಅನ್ನ ತೊರೆದು ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ನಿವೃತ್ತ ಎಲ್ಲ ನಿವೃತ್ತ ಜೀವನ ಎಲ್ಲದರಿಂದ ಕಳಚಿಕೊಂಡು ಅವನು ಗಂಗಾ ತೀರದಲ್ಲಿ ನೆಲೆಸಿದ ಅಂತ. ಮತ್ತೆ ಇಲ್ಲಿ ಪುನಃ ನಿರ್ವಹ, ಇದನ್ನು ತಮಾಷೆ ನೋಡಿ, ಇಂತಹ ಸಣ್ಣ ಸಂಗತಿಗಳನ್ನು ಗಮನಿಸಿ ಅರ್ಥ ಬರೆಯುವರು ಆಚಾರ್ಯರೊಬ್ಬರೇ. ಆಚಾರ್ಯ ಬರೀತಾರೆ ನಿತ್ಯಂ ನಿರೂಢಾಂ ಮಮತಾಭ್ಯಹೌ ಅಂದರೆ ಅನ್ಯೇಷಾಂ ನಿತ್ಯಂ ನಿರೂಢಾಂ, ಸದಾ ಅಂಟಿಕೊಂಡಿರುವ ಮಮತೆ ಅದು ಬಿಡಲಿಕ್ಕಾಗದಷ್ಟು ಗಟ್ಟಿಯಾಗಿ ಇರತಕ್ಕ ಮಮತೆ ಅಂದ್ರೆ ಪರೀಕ್ಷಿತ ರಾಜನಿಗಲ್ಲಪ್ಪ, ಅನ್ಯೇಷಾಂ ಯಾರೂ ಬಿಡದಂತಹ ಮಮತೆಯನ್ನು ಅವರು ಬಿಟ್ಟ ಅಂತ ಅಂತ ಬರೀತಾರೆ ಆಚಾರ್ಯರು. ನಿರೂಢವಾಗಿದ್ದ ಅವನಿಗೆ ನಿರೂಢವಾಗಿದ್ದಲ್ಲ, ಅವನು ಮೊದಲೇ ಬಿಟ್ಟಿದ್ದ. ಮತ್ತೆ ಜಹೌ ಅಂತ ಅಲ್ವಾ ಅಂದ್ರೆ ತದಾ ವಿಶೇಷತೋ ಜಹೌ, ಲವಲೇಶವು ಇಲ್ಲದಂತೆ ಪೂರ್ಣ ತ್ಯಾಗ ಮಾಡಿದ ಅಂತ ಅರ್ಥ. ಅಂದ್ರೆ ಆ ಕಾಂಟೆಕ್ಸ್ಟ್ಗೆ ಬೇಕಾದ ಅರ್ಥದ ಸೊಬಗನ್ನ ಕೊಡುವುದರಲ್ಲಿ ಇಷ್ಟೇ, ಇನ್ನೇನು ಬರೆಯಲಿಲ್ಲ ಅವರು, ಎಲ್ಲೋ ಅಲ್ಲಲ್ಲಿ ಒಂದೊಂದು ಸಣ್ಣ ಶಬ್ದ ನಿತ್ಯಂ ನಿರೂಢ ಅಂತ ಉಂಟು. ಇವರು ಅನ್ಯೇಷಾಂ ನಿತ್ಯರೂಢ ಅಂತ ಬರೋದು ಅಷ್ಟೇ. ಮಮತಾಂ ಜಹೌ ಅಂತಿದೆ, ತದಾ ವಿಶೇಷತಃ ಜಹೌ ಅಂತ ಬರೋದು ಇಷ್ಟೇ.
ಇದು ಆಚಾರ್ಯರ ಭಾಷ್ಯ ಬರೆಯುವ ರೀತಿ. ಅಂದರೆ ಆ ಶ್ಲೋಕದ ಒಂದು ಮರ್ಮ ನಮಗೆ ಸಿಕ್ಕಿದ ಹಾಗೆ, ಅದರ ಸ್ಪಿರಿಟ್ ಗ್ರಹಣ ಆಗುವುದಕ್ಕೆ ಬೇಕಾಗುತ್ತೆ. ಅವರು ಶಬ್ದಾರ್ಥ ಬರೆಯೋದಿಲ್ಲ, ಯಾರಿಗೆ ಶಬ್ದಾರ್ಥ ಗೊತ್ತಿಲ್ಲ ಅವ್ರು ಚಿಂತನೆ ಮಾಡ್ರಿ ನನಗೆ ಯಾಕೆ ಬರ್ತೀರಿ ಹೇಳ್ತಾರೆ ಆಚಾರ್ಯ. ನಾನು ಚಿಂತನೆ ಬರೆಯುವುದವನಲ್ಲ, ಭಾಗವತದ ಒಳಪಿರುಳ ನಿಮಗೆ ತಿಳಿಸ್ಲಿಕ್ಕೋಸ್ಕರ ನಾವು ಗ್ರಂಥ ರಚನೆ ಮಾಡಿರೋದು. ಶಬ್ದಾರ್ಥ ಆದ್ರೆ ಕೋಶ ಓದ್ಕೊಂಡು ಸಂಸ್ಕೃತ ವ್ಯುತ್ಪತ್ತಿ ಮಾಡ್ಕೊಂಡು ಮತ್ತೆ ಬರ್ಲಿ ಅಂತಾರೆ. ಏನು ಬರೆಯೋದಿಲ್ಲ. ಸಂಸ್ಥಾನ್ ವಿಜ್ಞಾಯ ಮುಂದೆ ಹೇಳ್ತಾರೆ, ಸಂಸ್ಥಾನ್ ವಿಜ್ಞಾಯ ಸನ್ಯಸ್ಯ ಕರ್ಮತ್ರೈವರ್ಗಿಗಂಚಯತ್ ವಾಸುದೇವೇ ಭಗವತಿ ಆತ್ಮಭಾವಂ ದೃಢಂಗತ. ಸಂಸ್ಥಾನ್ ವಿಜ್ಞಾಯ, ಬಹಳ ಜನರಿಗೆ ಆಶ್ಚರ್ಯ ಆಗ್ಬೋದು ಸಂಸ್ಕೃತದಲ್ಲಿ ಸಂಸ್ಥೆ ಅಂದರೆ ಏನು ಗೊತ್ತ? ನಮ್ಮಲ್ಲಿ ಸಂಸ್ಥೆ ಅಂತಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಅಂತರ್ಥ, ಸಂಸ್ಕೃತದಲ್ಲಿ ಸಂಸ್ಥೆ ಅಂದ್ರೆ ಡೆತ್ತು ಅಂತರ್ಥ ಸಾಲು. ಸಂಸ್ಥಾನ್ ವಿಜ್ಞಾಯ ಅಂದ್ರೆ ತನ್ನ ಸಾವು ಸಮೀಪಿಸಿದೆ ಅನ್ನೋದನ್ನ ತಿಳಿದು ಏಳು ದಿವಸದಲ್ಲಿ ಸಾಯ್ತಾನೆ ಅಂತ ಗೊತ್ತಲ್ಲ. ಸಂಸ್ಥಾನ್ ವಿಜ್ಞಾಯ ತನ್ನ ಸಾವಿನ ವಿಷಯದಲ್ಲಿ ಸ್ಪಷ್ಟವಾದ ಅರಿವನ್ನ ಪಡೆದು ಸನ್ಯಸ್ಯ ಕರ್ಮ ತ್ರೈವರ್ಗಿಗಂಜಯದ ಧರ್ಮಾರ್ಥ ಕಾಮಗಳಿಗೆ, ಅಂದ್ರೆ ಧರ್ಮ ಅಂದ್ರೆ ಐಹಿಕ ಧರ್ಮ, ಇಹವದಲ್ಲಿ ಫಲವನ್ನು ಕೊಡತಕ್ಕಂತಹ ಧರ್ಮ ಅರ್ಥ ಕಾಮಗಳಿಗೆ ಸಂಬಂಧಪಟ್ಟ ಎಲ್ಲ ಕರ್ಮಗಳನ್ನು, ತ್ರಿವರ್ಗ ಸಾಧನೆಯಾದ ಎಲ್ಲ ಕರ್ಮಗಳನ್ನು ಬಿಟ್ಟು ಕೇವಲ ಮೋಕ್ಷ ಸಾಧನೆಯಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿದ. ತ್ರೈವರ್ಗಿಕ ಕರ್ಮ ಸಂತ್ಯಜ್ಯ ಸನ್ಯಸ್ಯ ಕರ್ಮ ತ್ರೈವರ್ಗಿಗಂಚಯದ, ಅದು ಬಿಟ್ಟರೆ ಹಾಗಾದ್ರೆ ಕೊನೆಗೊಳ್ಳುವುದು ಮೋಕ್ಷದಾತನಾಗಿರತಕ್ಕಂಥ ವಾಸುದೇವೇ ಭಗವತಿ ಆತ್ಮಭಾವಂ ದೃಢಂಗತ. ಭಗವಂತನಾದ ವಾಸುದೇವನಲ್ಲಿ, ಇಲ್ಲಿ ವಾಸುದೇವ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಆಗದೆ, ತ್ರಿವರ್ಗವನ್ನು ಬಿಟ್ಟ ಮೋಕ್ಷಪ್ರದನಾದ ಭಗವಂತ ವಾಸುದೇವ ಮೋಕ್ಷಪ್ರದ ರೂಪ ಅಂತ ನಾವು ಮೊನ್ನೆ ನೋಡಿದ್ದೇವೆ ಪಂಚ ಕೋಶಗಳಲ್ಲಿ, ಅದು ವಿಜ್ಞಾನಮಯ ಕೋಶದಲ್ಲಿ ಇರತಕ್ಕಂಥದ್ದು. ಆದ್ರಿಂದ ನಮಗೆ ಧ್ಯಾನವನ್ನು ಕೊಟ್ಟು ತುರಿಯಾವಸ್ಥೆಯಲ್ಲಿ ಸಾಕ್ಷಾತ್ಕಾರ ಆಗಲಿಕ್ಕೆ ವಿಜ್ಞಾನಮಯ ಕೋಶದಲ್ಲಿ ಇರತಕ್ಕಂಥ ರೂಪ, ಆಮೇಲೆ ಅಲ್ಲಿಂದ ನಾರಾಯಣನ ಬಳಿಗೆ ಹೋದ ಮೇಲೂ ಮತ್ತೆ ನಾರಾಯಣನಿಂದ ವಾಸುದೇವನ ಬಳಿಗೆ ಅವನ ಮುಕ್ತಿಯಲ್ಲಿ ಹೋಗಿ ಸೇರುವುದು. ಅದರಿಂದ ವಾಸುದೇವೇ ಭಗವತಿ, ಸಮಸ್ತ ಗುಣಪೂರ್ಣನಾಗಿರತಕ್ಕ ಮೋಕ್ಷಪ್ರದನಾದ ಭಗವಂತನಲ್ಲಿ ಆತ್ಮಭಾವಂ ದೃಢಂಗತ. ವಾಸುದೇವ ವಾಸುದೇವ ಮಮ ಆತ್ಮ, ವಿಚಿತ್ರ, ವಾಸುದೇವನೇ ನನ್ನ ಆತ್ಮ, ವಾಸುದೇವನೇ ನನ್ನ ಆತ್ಮ ಅಂತ ಗಟ್ಟಿಯಾಗಿ ತಿಳ್ಕೊಂಡಂತೆ. ಏನದು ಆತ್ಮ ಅಂದ್ರೆ, ನನ್ನ ಆತ್ಮ ವಾಸುದೇವ ಅಂದ್ರೆ ಏನು? ಗೀತೆಯಲ್ಲಿ ಒಂದ್ ಕಡೆ ಹೇಳ್ತಾರೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ, ವಾಸುದೇವನೇ ಸರ್ವ, ವಾಸುದೇವನೇ ಸರ್ವ ಅಂತ ತಿಳ್ಕೊಂತ. ಇಲ್ಲಿ ಅಂತಾರೆ ವಾಸುದೇವನೇ ಆತ್ಮ, ವಾಸುದೇವನೇ ಆತ್ಮ ಅಂತ ತಿಳ್ಕೊಂತ. ವಾಸುದೇವನೇ ನಿಜವಾದ ಆತ್ಮ, ಅವನ ಮುಂದೆ ನಾವೆಲ್ಲ ಆತ್ಮಗಳೇ ಅಲ್ಲ. ಯಾಕೆಂದ್ರೆ ಆತ್ಮ ಅಂದ್ರೆ ಏನು? ಹೆಚ್ಚ ಆತ್ಮವಾಗಿ ಯದಾಗುತ್ತೆ ಹೆಚ್ಚಾಗಿ ವಿಷಯಾನ ಹೆಚ್ಚಾಗಿ ಸಂತತೋಭಾವ ತಸ್ಮಾತ್ ಆತ್ಮೇತಿ ಭನ್ಯತೆ. ಆತ್ಮವತಿ ಇತಿ ಆತ್ಮ, ಎಲ್ಲವನ್ನೂ ಪಡೆದವನು ಅಂದ್ರೆ ಆಪ್ತೇ ಸರ್ವಗುಣಾನಾಮ್ಯ ಆತ್ಮನಾಮತೆಯ ಹರಿಮ ಉಪಾಸ್ತೆ. ಸರ್ವಗುಣಗಳನ್ನು ಪಡೆದವ ಅವನೊಬ್ಬನೇ ಸರ್ವಗುಣ ಪೂರ್ಣ, ಅದರಿಂದ ಅವನೊಬ್ಬನೇ ಆತ್ಮ. ನಾವೆಲ್ಲ ಅವನ ಮುಂದೆ ಅನಾತ್ಮರು, ಜನಕ್ಕಿಂತ ನಾವು ಆತ್ಮರು. ಆದ್ರೆ ನಮಗಿಂತ ದೊಡ್ಡ ಆತ್ಮ ಅವನು, ಅದರಿಂದ ಅವನ ಮುಂದೆ ನಾವು ಎಂಥ ಆತ್ಮರು? ನಿಜವಾದ ಆತ್ಮ ಅಂದ್ರೆ ಅವನೊಬ್ಬನೇ ಆತ್ಮ. ಅನ್ನೋದಕ್ಕೆ ಒಂದು ಸರ್ವಗುಣ ಪೂರ್ಣ ಅಂತ ಅರ್ಥ, ಇನ್ನೊಂದು ಅಂತರ್ಯಾಮಿ ಅಂತ ಅರ್ಥ, ಒಳಗೆ ಇದ್ದು ನಮ್ಮನ್ನು ನೇಮಿಸುವ ಸ್ವಾಮಿ ಅಂತ. ಸ್ವಾಮಿ ವಿಷ್ಣು ಆತ್ಮೇಯನಿದು ಉಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಬ್ರಹ್ಮಸೂತ್ರದಲ್ಲಿ ಕೂಡ ಸಚ್ಚಿದಾನಂದ ಆತ್ಮೇತಿ, ಭಗವಂತನ ಉಪಾಸನೆ ಸತ್ ಚಿತ್ ಆನಂದ, ಆ ಸಚ್ಚಿದಾನಂದ ಸ್ವರೂಪನಾದವ ಆತ್ಮ, ಆ ಸಚ್ಚಿದಾನಂದ ಸ್ವರೂಪನಾದ ಭಗವಂತನೇ ಸರ್ವಗುಣ ಪೂರ್ಣ, ನನ್ನ ಅಂತರ್ಯಾಮಿ, ನನ್ನ ಸ್ವಾಮಿ. ಅದರಿಂದ ಅವನೇ ನನ್ನ ಸ್ವಾಮಿ ಅನ್ನುವ ಭಾವನೆಯನ್ನು ಹೊಂದುವುದೇ ಆತ್ಮಭಾವವನ್ನು ಹೊಂದುವುದು. ಆತ್ಮ ಇತಿ ಭಾವ, ಭಾವ ಅಂದ್ರೆ ಭಾವನೆ, ಅವನೇ ಸರ್ವಗುಣ ಪೂರ್ಣ, ಅವನೇ ಎಲ್ಲದರ ಸ್ವಾಮಿ. ಇದನ್ನೇ ಗೀತೆಯಲ್ಲಿ ವಾಸುದೇವ ಸರ್ವಂ, ಸರ್ವಂ ಅಂದ್ರೆ ಪರಿಪೂರ್ಣ ವಸ್ತು ಅಂತ, ವಾಸುದೇವನೊಬ್ಬನೇ ಪರಿಪೂರ್ಣ, ಉಳಿದದ್ದೆಲ್ಲ ಅಪೂರ್ಣ. ಅಪೂರ್ಣದ ಬೆನ್ನು ಹತ್ತಿ ಏನು ಉಪಯೋಗ? ನಮಗೆ ಪೂರ್ಣವದ ಪೂರ್ಣವಿದಂ ಪೂರ್ಣಾಂ ಪೂರ್ಣವದಚ್ಚದೆ, ಪೂರ್ಣದ ಬೆನ್ನು ಹತ್ತು ನೀನು ಪೂರ್ಣತೆಯನ್ನು ಪಡೆಯಬೇಕಾಗಿದ್ದರೆ. ಅದರಿಂದ ಆತ್ಮಭಾವಂ ದೃಢಂಗತಃ, ಅವನೊಬ್ಬನೇ ಎಲ್ಲರ ಆತ್ಮ. ಏಷದೇ ಆತ್ಮ ಅಂತರ್ಯಾಮಿ ಅಮೃತಃ, ಆತ್ಮನೇ ಅಂತರ್ಯಾಮಿ, ಅಂತರ್ಯಾಮಿ ನಾರಾಯಣ. ಹೀಗೆ ಎಲ್ಲರ ಅಂತರ್ಯಾಮಿಯಾಗಿ, ಎಲ್ಲರ ಸ್ವಾಮಿಯಾಗಿ, ಎಲ್ಲ ಗುಣಪೂರ್ಣನಾಗಿರತಕ್ಕಂಥ ವಸ್ತು ಅವನು. ಅದರಿಂದ ಅವನೊಬ್ಬನೇ ಆತ್ಮ, ಅವನೊಬ್ಬನೇ ಆತ್ಮ ಅಂತ ಗಟ್ಟಿಯಾಗಿ ನಂಬಿದೆ. ಇನ್ಯಾರೂ ಆತ್ಮರಿಲ್ಲ, ಎಲ್ಲರೂ ಅನಾತ್ಮನಃ ತದನ್ನೇ, ಅವನ ಮುಂದೆ ಯಾರೂ ಆತ್ಮರಲ್ಲ.
ಅವನ ಅನಂತರ ಎರಡನೇ ಮಟ್ಟದಲ್ಲಿ ಉಳಿದವರು. ಹೀಗೆ ಗಟ್ಟಿಯಾಗಿ ಭಗವಂತನೇ ಸ್ವಾಮಿ, ಭಗವಂತನೇ ನನಗೆ ನಿಯಾಮಕ, ಅವನೇ ಶರಣು, ಅವನ ಒಬ್ಬಳನ್ನು ಬಿಟ್ಟು ಇನ್ನೇನನ್ನು ನಾನು ಇನ್ನು ಮನಸ್ಸಲ್ಲಿ ಹಚ್ಚಿಕೊಳ್ಳುವುದಿಲ್ಲ ಅಂತ ತೀರ್ಮಾನ ಮಾಡಿ ಕೂತು ಶುಕಾಚಾರ್ಯ ಹತ್ರ ಪ್ರಶ್ನೆ ಮಾಡಿದ, ಭಗವಂತನ ಬಗ್ಗೆ ಹೇಳ್ರಿ, ನಾನು ಕೇಳಬೇಕು ಅಂತ ಪ್ರಶ್ನೆ ಮಾಡಿದ.